ಇವತ್ತಿನ ದಿವಸ ಚೇರ್ಮನ್ಗಳನ್ನು ಮಾಡಿದ್ದಾರೆ ಮೊನ್ನೆ 34. 34ರಲ್ಲಿ ಅರ್ಧಕ್ಕರ್ಧ ನನಗೆ ಇವ್ದು ಬೇಕಾಗಿಲ್ಲ, ನನಗೆ ಮಂತ್ರಿನೇ ಬೇಕು ಅನ್ನೋ ಇದನ್ನು ಮಾಡ್ತಿದ್ದಾರೆ ಎಲ್ಲ. ಕೆಲವರು ಮಾತ್ರ ಯಾವುದೋ ಸಿಕ್ಕಿದ್ದು ಸಾಕಪ್ಪ, ಹೆಂಗೂ ತುಂಬ ದಿವಸ ಉಳಿಯಲ್ಲ ಈ ಸರ್ಕಾರ, ಇರೋಷ್ಟು ದಿನ ಆದರೂ ಇದ್ದು ಬಿಡೋಣ ಅಂತೇಳಿ ಅವರನ್ನು ಕೆಲವರು ತಗೊಂಡಿದ್ದಾರೆ, ಕೆಲವರು ಒಪ್ಪಿಲ್ಲ. ಅದರಲ್ಲೂ ಕೆಲವರ ಕಡೆ ಹಣ ವಸೂಲಿ ಮಾಡಿ ಯಾವ ರೀತಿ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ಮಾಡ್ತಾ ಇದ್ದಾರೋ ಅದೇ ರೀತಿ ಇದನ್ನು ಕೂಡ ಅವರ ಚೇರ್ಮನ್ಶಿಪ್ಗಳನ್ನು ಕೂಡ ಮಾರಾಟಕ್ಕಿಟ್ಟಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಈಗ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು 34 ಪಟ್ಟಿ ಮಾಡಿದ್ದಾರಂತೆ. ಕಾರ್ಯಕರ್ತರು ಕೊಡ್ತಕ್ಕಂಥದ್ದು ಪೂರ್ತಿನೂ ಸೇಲ್ಗೆ ಇಟ್ಟಿರೋದು. ಯಾಕೆಂದರೆ ಅವರಿಗೆ ಈ ಮುಂದಿನ ಚುನಾವಣೆಗೆ ದುಡ್ಡು ಬೇಕಾಗಿದೆ. ಒಂದು ಕಡೆ ಟ್ರಾನ್ಸ್ಫರ್ ದಂಧೆ, ಮತ್ತೊಂದು ಕಡೆ ಅವ್ರ ಪೊಸಿಷನ್ಗಳನ್ನು ಸೇಲು. ಇದು ಈ ಸರ್ಕಾರದ ಗೋಳ್. ಇದರಿಂದ ಅರ್ಥ ಆಗುತ್ತೆ ಈ ಸರ್ಕಾರ, ಈ ಸರ್ಕಾರದಲ್ಲಿ ಹಣ ಇಲ್ಲ. ಇದನ್ನು ಬಿಟ್ಟು ಜನರಿಗೆ ಇವತ್ತು ಬರ ಪರಿಸ್ಥಿತಿ ಇಡೀ ದೇಶದಲ್ಲಿದೆ, ರಾಜ್ಯದಲ್ಲೂ ಇದೆ. ನಮ್ಮ ಕಾಲದಲ್ಲಿ ಅತಿವೃಷ್ಟಿ ಬಂದಿತ್ತು, ಆದರೂ ಮನೆ ಬಿದ್ದವ್ರಿಗೆ ಇಮ್ಮಿಡಿಯೇಟ್ಲಿ 5 ಲಕ್ಷ ದುಡ್ಡು ಕೊಡ್ತಿದ್ವಿ. ಅಲ್ಪ ಸ್ವಲ್ಪ ತೊಂದರೆ ಆಗಿರೋರಿಗೆ 50,000 ದುಡ್ಡು ಕೊಡ್ತಿದ್ವಿ. ಈ ಸರ್ಕಾರ ಕೇರೆ ಮಾಡಿಲ್ಲ, ಇದುವರೆಗೂ 1 ರೂಪಾಯಿಗಳನ್ನು ಬಿಡುಗಡೆ ಮಾಡಿಲ್ಲ. ರೈತರಿಗೆ 2,000 ಕೊಡ್ತೀವಿ ಅಂತಂದರು, ಏನಕ್ಕಾಗತ್ತದು? ಮೊನ್ನೆ ಮೋದಿಜಿಯವರು 6,000 ಕೊಡ್ತಾರೆ ಒಂದು ಎಕರೆಗೆ. 4,000 ನಮ್ಮ ಸರ್ಕಾರ ಕೊಡ್ತಿತ್ತು, ಅದನ್ನು ನಿಲ್ಲಿಸಿಬಿಟ್ರು ಸಂಪೂರ್ಣವಾಗಿ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಒಂದೂ ಸರ ಸಹ ಇವ್ರಿಗೆ ತಲುಪ್ತಾ ಇಲ್ಲ ಜನರಿಗೆ. ಇಂಥ ಪರಿಸ್ಥಿತಿ ಇದೆ. ನಾನು ಕೇಳ್ಪಟ್ಟೆ, ಇಲ್ಲಿ ಕೂಡ ಭಯಪ್ಪ ಅಂತ ಒಂದು ಇದು ಸಂಸ್ಥೆ ಇದೆ. ಇಲ್ಲಿನ ಭಯಪ್ಪ ಸಂಸ್ಥೆನ 10 ಕೋಟಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಇಲ್ಲಿನ ಭಯಪ್ಪ ಚೇರ್ಮನ್ಶಿಪ್ನ 10 ಕೋಟಿ ರೂಪಾಯಿಗೆ ಮಾರಾಟಕ್ಕಿಟ್ಟಿದ್ದಾರೆ ಅಂತಕ್ಕಂಥ ವರದಿ ನನಗಿದೆ, ನನಗೆ ಗೊತ್ತಿದೆ. ಆದರೆ ಯಾರು ಅದನ್ನು ತಗೊಳ್ಬೇಕು ಅಂತ ಪ್ರಾರಂಭ ಮಾಡಿದಾರೋ ಅವ್ರಿಗೂ ಇನ್ನೂ ಟಜಲ್ ನಡೀತಾ ಇದೆ. ಯಾಕೆ ಅಂತಂತಂದರೆ ಇವರು 8 ಕೋಟಿ ಕೊಡ್ತೀನಿ ಅಂತ ಇವ್ರು ಹೇಳಿದರೆ, ಇಲ್ಲಲ್ಲ 10 ಕೊಡಬೇಕು ಅಂತೇಳಿ ಅಲ್ಲಿ ಮೇಲೆ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಭಾಗ ಯಾರ್ಯಾರದು? ಇದು ಪೂರ್ತಿ ಅವರ ಸರ್ಕಾರದ ಇದು ಖಜಾನೆ ಇದಕ್ಕೆ ಹೋಗ್ತದೋ, ಅವರ ಪಕ್ಷದ ಇದಕ್ಕೆ ಹೋಗ್ತದೋ, ಅಥವಾ ಮಧ್ಯದ ಏಜೆಂಟ್ರುಗಳಿಗೆ ಹೋಗ್ತದೋ ಅಂತೇಳಿ ಹೇಳಬೇಕು. ಮಾನ್ಯ ಜಿಲ್ಲಾ ಮಂತ್ರಿಗಳು KH ಮುನಿಯಪ್ಪನವರು, ಅವರು ಪರಿಶಿಷ್ಟ ಜಾತಿ. ಈ ಜಿಲ್ಲೆ ಅಥವಾ ಈ ಕ್ಷೇತ್ರದಿಂದನೇ ಗೆದ್ದಿದ್ದಾರೆ. ಈ ಕ್ಷೇತ್ರದಿಂದ ಗೆದ್ದ ಮೇಲೆ ನಾವು ಕೂಡ ಭಯಪ್ಪಗೆ ಇವ್ರನ್ನ ಮಾಡಿದ್ವಿ, ಚೇರ್ಮನ್ ಮಾಡಿದ್ವಿ. ನಾವು ಯಾರನ್ನ ಮಾಡಿದ್ವಿ? ಪರಿಶಿಷ್ಟರನ್ನೆಲ್ಲ ಮಾಡಿದ್ದು ನಾವು, ಮೇಲ್ವರ್ಗದವ್ರು. ಯಾಕೆಂದರೆ ಈ ಕ್ಷೇತ್ರವೇ ಪರಿಶಿಷ್ಟ ಜಾತಿಗೆ ಆಗಿ ಇರೋದರಿಂದ ಇಲ್ಲಿ ಗೆದ್ದ MLA ಒಬ್ಬ ಪರಿಶಿಷ್ಟ ಜಾತಿಯವರಾಗ್ತಾರೆ. ಅದರಿಂದ ಬೇರೆಯವರುಗಳಿಗೂ ಕೊಡಬೇಕಲ್ಲ, ಅವಕಾಶಗಳು ಕೊಡಬೇಕಲ್ಲ. ಇಲ್ಲಿ ಹೆಚ್ಚಿನ ಸಂಖ್ಯೆ ಇರತಕ್ಕಂಥದ್ದು ಒಕ್ಕಲಿಗ ಸಮುದಾಯ, ಅವರ ಕೊಡುಗೆನೂ ಇದೆ, ಅವ್ರಿಗೆ ಯಾರಿಗಾದರೂ ಕೊಡಬೇಕಲ್ಲ. ಅದನ್ನು ಮಾಡ್ತಾ ಇಲ್ಲ, ತಿರುಗಿ ಇನ್ನೊಬ್ಬ SCನೇ ಇದು ಮಾಡಿ. ಯಾಕೆಂತಂದರೆ ಕೆಲವರು ಎಂಥವ್ರು ಬರ್ತಾರೆ ಅಂತಂದರೆ ಈ ಜಾಗಕ್ಕೆ ಭಯಪ್ಪ ಪರ್ಟಿಕ್ಯುಲರ್ಲಿ ಭಯಪ್ಪಗೆ ಲ್ಯಾಂಡ್ ಗ್ರಾಬರ್ಸೇ ಬರೋದು. ಯಾಕೆ ನೀವು ಆಕ್ಷನ್ಗೆ ಇಟ್ಬಿಟ್ರೆ ಹೈಯೆಸ್ಟ್ ಬಿಡ್ ಮಾಡೋನು ಯಾರು ಅಂತಂದರೆ ದುಡ್ಡಿರೋನು. ಅವನು ದುಡ್ಡಲ್ಲಿ ಗಳಿಸ್ತಾನೆ ಅಂತಂದರೆ ನಿಮ್ಮ ಜಮೀನುಗಳಿಗೆ ಕಾಂಪೌಂಡ್ ಹಾಕೋದ್ರಲ್ಲಿ, ಈ ಕಾಂಪೌಂಡ್ ಹಾಕಿ ಮಾಡುವಂಥವ್ರನ್ನ ನೀವು ತಂದು ಕುಳಿಸಿದ್ರೆ ಬೇಲಿ ಎದ್ದು ಹೊಲ ಮೇಯದಂಗಾಗಲ್ವೇ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.